ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸ್ನೇಹಿತರೆ, ಇಂದು 9ನೇ ತರಗತಿಯ ಗಣಿತದಲ್ಲಿ ನಾನು ಬ್ಲೂ ಪ್ರಿಂಟನ್ನು ಶೇರ್ ಮಾಡ್ತಾ ಇದ್ದೀನಿ. ಯಾವ ಪಾಠದ ಮೇಲೆ ಎಷ್ಟಂಕದ ಪ್ರಶ್ನೆಗಳು ಬರ್ತವೆ ಕ್ಲಿಯರ್ ಆಗಿ ನೋಡಿ. ಇದು ಮಂಡಳಿಯವರು ಬಿಡುಗಡೆ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟ್ ಇದೆ. ಸೊ ಇಲ್ಲಿಂದ ಒಂದೆರಡು ಅಂಕಗಳನ್ನು ಹೆಚ್ಚು ಕಡಿಮೆ ಆಗ್ತವೆ, ಬಟ್ ಆಲ್ಮೋಸ್ಟ್ ಆಲ್ ಏನಾಗಿರ್ತದೆ, ಬ್ಲೂ ಪ್ರಿಂಟನ್ನು ಸೇಮ್ ಆಗಿಯೇ ಇಟ್ಟಿರ್ತಾರೆ. ಸೊ ವಿಡಿಯೋನ ಲೈಕ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ನಾನು 9ನೇದಲ್ಲಿ ಮ್ಯಾಥ್ಸನ್ನು ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ, ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಅಷ್ಟೇ ಅಲ್ಲದೆ ಇನ್ನೂ ನಿಮಗೆ ಹೆಚ್ಚಿನ ಪ್ರಶ್ನೆಗಳನ್ನು, ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು, ಕ್ವಶನ್ ಪೇಪರ್ಗಳನ್ನು ಮ್ಯಾಕ್ಸಿಮಮ್ ಆಗಿ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಅಂತ ಹೇಳ್ತಾ, ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬನ್ನು ಖಂಡಿತವಾಗಿ ಮಾಡಿ. ನೋಡುವ ಬ್ಲೂ ಪ್ರಿಂಟಲ್ಲಿ ಯಾವ ಪಾಠಗಳಿಗೆ ಎಷ್ಟೆಷ್ಟು ಅಂಕಗಳನ್ನು ವೇಟೇಜನ್ನು ಕೊಟ್ಟಿದ್ದಾರೆ, ಎಷ್ಟು ಅಂಕದ ಯಾವ್ಯಾವ ಪ್ರಶ್ನೆಗಳು ಬರ್ತವೆ ಅಂತ. ಮೊದಲ ಪಾಠ ಸಂಖ್ಯಾ ಪದ್ಧತಿ ಪಾಠದಲ್ಲಿ ನೋಡಿದರೆ ಎರಡು ಅಂಕದ ಒಂದು ಪ್ರಶ್ನೆಗಳನ್ನು ಕೇಳಿದಾರ, ಒಂದು ಪ್ರಶ್ನೆ ಎರಡು ಅಂಕ ಇದಕ್ಕೆ ಇಟ್ಟಿದ್ದಾರ. ಅದೇ ಸಂಖ್ಯೆಗಳಲ್ಲಿರ್ತಕ್ಕಂಥ ಎರಡನೇ ಕಲಿಕಾ ಫಲ ಇದೆ, ಅದು ಭಾಗಲಬ್ಧ ಸಂಖ್ಯೆಗಳು, ಸಂಖ್ಯಾರೇಖೆ ಮೇಲೆ ಗುರುತಿಸೋದು, ಕರಣಿ ಮತ್ತು ಸಜಾತೀಕರಣಿಗಳಂತ ಬರ್ತದೆ, ಕರಣಿ ಅಕರ್ಣಿಕ ಕ್ರಿಯೆಗಳು ಬರ್ತವೆ. ಅಲ್ಲಿ ಒಂದಂಕದ ಒಂದು ಪ್ರಶ್ನೆ, ಎರಡಂಕದ ಒಂದು ಪ್ರಶ್ನೆ, ಮೂರಂಕದ ಒಂದು ಪ್ರಶ್ನೆ ಬರ್ತದೆ. ಸೊ ಒಟ್ಟಾರೆ ಮೂರು ಪ್ರಶ್ನೆಗಳು ಐದು ಅಂಕಗಳನ್ನು ಕೊಟ್ಟರೆ, ಅಂದರೆ ನೀವು ಸಂಖ್ಯಾ ಪದ್ಧತಿ ಪಾಠಕ್ಕೆ ನೋಡಿದರೆ ನಾಲ್ಕು ಪ್ರಶ್ನೆಗಳು ಏಳು ಅಂಕಗಳು ಬರ್ತವೆ. ವಿಶೇಷವಾಗಿ ನೀವು ಕರಣಿಗಳ ಅಕರಣಿ ಕ್ರಮ, ಸಂಖ್ಯಾರೇಖೆ ಮೇಲೆ ಗುರುತಿಸೋದನ್ನು ಕಲೀಲೇಬೇಕು. ಅಷ್ಟು ಕಲಿತರೆ ನಾಲ್ಕೈದು ಮಾರ್ಕ್ಸ್ ಅಂತೂ ಫಿಕ್ಸ್ ಆಗಿ ಬಂದೇ ಬರ್ತದೆ. ಇನ್ನು ಯುಕ್ಲಿಡನ ರೇಖಾಗಣಿತ ಅಂತಕ್ಕಂಥ ಪಾಠಕ್ಕೆ ಹೋಗೋದಾದರೆ ಅಲ್ಲಿ ನಿಮಗೆ ಬಹು ಆಯ್ಕೆಯ ಎರಡು ಪ್ರಶ್ನೆಗಳು, ಒಂದಂಕದ ಒಂದು ಪ್ರಶ್ನೆ, ಎರಡಂಕದ ಒಂದು ಪ್ರಶ್ನೆ, ನೆಕ್ಸ್ಟ್ ಮೂರಂಕದ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಟ್ಟು ಆರು ಪ್ರಶ್ನೆಗಳು, ಹನ್ನೊಂದು ಅಂಕಗಳನ್ನು ನಿಮಗೆ ಯುಕ್ಲಿಡನ ರೇಖಾಗಣಿತದಿಂದ ಬರ್ತಾವೆ. ಇನ್ನು ಬಹುಪದೋಕ್ತಿಗಳು ಅಂತಕ್ಕಂಥ ಪಾಠಕ್ಕೆ ನೋಡಿದರೆ ಬಹು ಆಯ್ಕೆ ಒಂದು, ಒಂದಂಕದ ಒಂದು, ಎರಡಂಕದ ಒಂದು, ಮೂರಂಕದ ಒಂದು, ನಾಲ್ಕಂಕದ ಒಂದು, ಇದಕ್ಕೂ ಕೂಡ ಐದು ಕ್ವಶನ್ಸು, ಹನ್ನೊಂದು ಮಾರ್ಕ್ಸ್ಗಳನ್ನು ನಿಮಗೆ ಏನು ಮಾಡುತ್ತಾರಪ್ಪ ಅಂದರೆ ಈ ಬಹುಪದೋಕ್ತಿಗಳು ಅಂತಕ್ಕಂಥ ಪಾಠದಿಂದ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇನ್ನು ತ್ರಿಭುಜಗಳು ಪಾಠಕ್ಕೆ ನೋಡೋದಾದರೆ ಅಲ್ಲಿ ನಿಮಗೆ ಒಂದೇ ಒಂದು ಪ್ರಶ್ನೆ ನಾಲ್ಕಂಕದಲ್ಲಿ ಕೇಳ್ತಾ ಇದ್ದಾರೆ. ಸೊ ಒಂದು ಪ್ರಶ್ನೆ ನಾಲ್ಕಂಕ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದನ್ನು ಕೂಡ ತಾವು ಸ್ವಲ್ಪ ಗಮನವನ್ನು ವಹಿಸಿ, ಏಕೆಂದರೆ ಚೆನ್ನಾಗಿ ಇದನ್ನು ತಾವು ನೋಡಿಕೊಂಡ್ರೆ ನಿಮಗೆ ಹೆಚ್ಚು ಅಂಕಗಳನ್ನು ಏನಾಗ್ತದಪ್ಪ ಅಂದರೆ ಇಲ್ಲಿ ನೀವು ಪಡಿಬಹುದು ಅಂತ ಹೇಳಬಹುದು. ಇನ್ನು ಮುಂದಿನ ಪಾಠ ಎಸ್ ರಚನೆಗಳು. ಈ ರಚನೆಗಳು ಪಾಠದಲ್ಲಿನೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಪ್ರಶ್ನೆ ಬರ್ತಾ ಇದೆ, ಅದು ಕೂಡ ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕನ್ಸೆಪ್ಟೇ ಇತ್ತು. ಇನ್ನು ಆರನೇ ಪಾಠ ಚತುರ್ಭುಜಗಳು ಅಂತಕ್ಕಂಥ ಒಂದು ಪಾಠ ಇದೆ. ಆ ಚತುರ್ಭುಜಗಳು ಪಾಠದಲ್ಲಿ ಒಂದಂಕದ ಒಂದು ಪ್ರಶ್ನೆ, ಮೂರಂಕದ ಒಂದು ಪ್ರಶ್ನೆ, ಎರಡು ಪ್ರಶ್ನೆ, ನಾಲ್ಕು ಮಾರ್ಕ್ಸ್ ಕ್ವಶನ್ಸ್ಗಳು ನಿಮಗೆ ಬರ್ತಾವೆ. ಇನ್ನು ಹೆರಾನನ ಸೂತ್ರ ಅಂತ ಬರ್ತದೆ, ಆ ಪಾಠದಲ್ಲಿ ಒಂದೇ ಒಂದು ಪ್ರಶ್ನೆಯನ್ನು ಒಂದು ಬಹು ಆಯ್ಕೆಗೆ ಕೇಳಿದ್ದಾರೆ. ಇನ್ನು ನಿರ್ದೇಶಾಂಕ ರೇಖಾಗಣಿತ ಪಾಠಕ್ಕೆ ನೋಡೋದಾದರೆ ಒಂದು ಬಹು ಆಯ್ಕೆ, ಒಂದು ಒಂದಂಕದ್ದು, ಒಂದು ಎರಡಂಕದ, ಮೂರಂಕದ ಒಂದು ಪ್ರಶ್ನೆ ಬರ್ತಾ ಇದೆ. ಸೊ ಟೋಟಲಿ ಮೂರು ಕ್ವಶನ್ನು, ಐದು ಮಾರ್ಕ್ಸ್ಗಳನ್ನು ನಿಮಗೆ ನಿರ್ದೇಶಾಂಕ ರೇಖಾಗಣಿತದಿಂದ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಇನ್ನು ಎರಡು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳು ಪಾಠದಲ್ಲಿ ಒಂದು ಬಹು ಆಯ್ಕೆ ಪ್ರಶ್ನೆಗಳು, ಒಂದಂಕ. ಇನ್ನು ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು ಪಾಠಕ್ಕೆ ನೋಡೋದಾದರೆ ಒಂದು ಒಂದಂಕದ ಪ್ರಶ್ನೆ, ಒಂದು ಎರಡಂಕದ ಪ್ರಶ್ನೆ, ಒಟ್ಟು ಎರಡಂಕ ಮತ್ತು ಎರಡು ಪ್ರಶ್ನೆಗಳು, ಮೂರಂಕಗಳು ಕೊಡ್ತಾರೆ. ಇನ್ನು ವೃತ್ತಗಳು ಪಾಠಕ್ಕೆ ನೋಡೋದಾದರೆ ಅಲ್ಲಿ ಒಂದಂಕದ ಒಂದು ಪ್ರಶ್ನೆ, ನೆಕ್ಸ್ಟ್ ಮೂರಂಕದ ಒಂದು ಪ್ರಶ್ನೆ, ಎರಡು ಪ್ರಶ್ನೆ, ನಾಲ್ಕು ಅಂಕಗಳನ್ನು ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ವೃತ್ತಗಳು ಪಾಠದಿಂದ ಕೊಡ್ತಾರೆ. ಇನ್ನು ಮುಂದಿನ ಪಾಠ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಂತ ಬರ್ತದೆ. ಇಲ್ಲಿ ಒಂದಂಕದ ಒಂದು ಪ್ರಶ್ನೆ, ಎರಡಂಕದ ಒಂದು ಪ್ರಶ್ನೆ, ಮೂರಂಕದ ಒಂದು ಪ್ರಶ್ನೆ, ಐದು ಅಂಕದ ಒಂದು ಪ್ರಶ್ನೆ, ಒಟ್ಟು ಐದು ಪ್ರಶ್ನೆಗಳು, ಹದಿಮೂರು ಮಾರ್ಕ್ಸ್ಗಳನ್ನು ನೀವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದಿಂದ ಪಡಿತೀರಿ. ಇನ್ನು ಸಂಖ್ಯಾಶಾಸ್ತ್ರ ಬರ್ತದೆ. ಆ ಸಂಖ್ಯಾಶಾಸ್ತ್ರದಲ್ಲಿ ಎರಡು ಮಾರ್ಕ್ಸಿನ ಒಂದು, ಮೂರು ಮಾರ್ಕ್ಸಿನ ಒಂದು, ನಾಲ್ಕು ಮಾರ್ಕ್ಸಿನ ಒಂದು, ಒಟ್ಟು ಮೂರು ಪ್ರಶ್ನೆಗಳು, ಒಂಬತ್ತು ಅಂಕಗಳು. ಇನ್ನು ಸಂಭವನೀಯತೆ ಬರ್ತದೆ. ಆ ಸಂಭವನೀಯತೆಯಲ್ಲಿ ಎರಡೇ ಎರಡು ಪ್ರಶ್ನೆಗಳು ಬರ್ತದೆ, ಒಂದು ಒಂದಂಕ, ಇನ್ನೊಂದು ಎರಡಂಕ, ಒಟ್ಟು ಎರಡು ಪ್ರಶ್ನೆಗಳು, ಮೂರು ಅಂಕಗಳನ್ನು ನಿಮಗೆ ಸಂಭವನೀಯತೆ ಪಾಠಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ. ಇಷ್ಟೇ ಇತ್ತು ಈ ಒಂದು ನಿಮ್ಮ ಮ್ಯಾಥ್ಸ್ನ ಬ್ಲೂ ಪ್ರಿಂಟನ್ನು ಚೆನ್ನಾಗಿ ಓದಿ, ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದಿದರೆ ನಿಮಗೆ ಖಂಡಿತವಾಗಿ ಅಂಕಗಳನ್ನು ಸಿಗ್ತಾವೆ ಅಂತ ಹೇಳ್ತಾ, ಸ್ವಲ್ಪ ಇಲ್ಲಿ ಗ್ರಾಸ್ಪಾಗಿ ನೋಡಿ,
ಸಂಖ್ಯಾ ಪದ್ಧತಿ 7 ಮಾರ್ಕ್ಸು, ಯೂಕ್ಲಿಡ್ ರೇಖಾಗಣಿತ 11, ಬಹುಪದೋಕ್ತಿಗಳು 11, ತ್ರಿಭುಜಗಳು 4, ರಚನೆಗಳು 4, ಚತುರ್ಭುಜಗಳು 4, ಹೆರಾನ್ ಸೂತ್ರ 1, ನಿರ್ದೇಶಾಂಕ ರೇಖಾಗಣಿತ 5, 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ 1, ಸಮಾಂತರ ಚತುರ್ಭುಜಗಳು 3, ನೆಕ್ಸ್ಟ್ ವೃತ್ತಗಳು 4, ಮೇಲ್ಮೈ ವಿಸ್ತೀರ್ಣಗಳು 13 ಅಂಕ, ಸಂಖ್ಯಾಶಾಸ್ತ್ರ 9 ಅಂಕ, ಸಂಭವನೀಯತೆ 3 ಅಂಕ. ಇಷ್ಟು ಚೆನ್ನಾಗಿ ಓದಿದ್ದೆ ಆದರೆ ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದರೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಸೊ ನಾನು ನಿಮಗೆ ಇನ್ನಷ್ಟು ಬೇರೆ ಬೇರೆ ಹೊಸ ಹೊಸ ವಿಷಯಗಳ ವಿಡಿಯೋಗಳೊಂದಿಗೆ ಸಿಗ್ತೀನಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.